ಬೈಂದೂರು ತಾಲೂಕು ನಾಗೂರು ಗ್ರಾಮದ ಕೋಡೇರಿ ಮತ್ತು ಹೊಸಹಿತ್ಲು ಹಾದು ಹೋಗುವ ಮಾರ್ಗದಲ್ಲಿ ರಸ್ತೆಯ ಮೇಲೆ ಮೊಣಕಾಲು ನೀರು ನಿಂತಿದ್ದು ಸ್ಥಳೀಯರು ಭಯಪಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಮಳೆಯ ಆವಂತರಕ್ಕೆ ರಸ್ತೆಯ ಮೇಲೆ ನೀರು ನಿಂತಿದ್ದು ನೀರು ಹಾದು ಹೋಗಲು ಚರಂಡಿ ವ್ಯವಸ್ಥೆ ಇಲ್ಲದೆ ಇರುವುದರಿಂದ ಶಾಲಾ ಮಕ್ಕಳಿಗೆ ಮತ್ತು ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದೆ. ಈಗಾಗಲೇ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನವಾಗದೇ ಇರುವುದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಗ್ರಾಮಸ್ಥರು ಮನವಿ ಮಾಡಿದ್ದಾರೆ. ಇದು ಸಾರ್ವಜನಿಕರು ತಿರುಗಾಡುವಂತಹ ಜಾಗ ಇದು. ರಿಕ್ಷಾದವರು, ವಯೋವೃದ್ಧರು, ಶಾಲಾ ಮಕ್ಕಳು ಎಲ್ಲರೂ ಇದರ ಪ್ರತಿನಿತ್ಯ ಸಾವಿರಾರು ಹೋಗ್ತಾರೆ. ಇಲ್ಲಿ 5 ವರ್ಷದಿಂದ ಇದೇ ಪರಿಸ್ಥಿತಿ ಉಂಟು. ಇದೇ ನಮ್ಮನೆ ನೀರು ತುಂಬಿಕೊಂಡುಂಟು. ಇದಕ್ಕೆ ನಾವು ಎಲ್ಲರೂ ಸೇರಿ ಪಿಡಿಒ, ತಹಸೀಲ್ದಾರರು, ಜಿಲ್ಲಾಧಿಕಾರಿ ಎಲ್ಲರಿಗೂ ಮನವಿ ಸಲ್ಲಿಸಿದ್ದೇವೆ. ಆದರೆ ಏನೂ ಪ್ರಯೋಜನ ಆಗಲಿಲ್ಲ. ಇದು 5 ವರ್ಷದಿಂದ ಇದೇ ಪರಿಸ್ಥಿತಿ ಮುಂದುವರಿದೆ. 3 ವರ್ಷಕ್ಕೂ ಇನ್ನೂ ಹೆಚ್ಚಿನ ಮಳೆ ಬಂದು ಇನ್ನೂ ತೊಂದರೆ ಈಡಾಗ್ತಾ ಇದೆ. ನಾನು ಇಲ್ಲಿಯ ನಾಗರಿಕ ಮಾತಾಡ್ತಾ ಇರುವುದು. ಸ್ಟಾರ್ ಆಫ್ ಕುಡ್ಲ ಜೊತೆ ಜನಾರ್ದನ್ ಮರವಂತೆ.